ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಲೀಲಾ ಅಡುಗೆ ಅಲ್ರಿ. ನೋಡಿ, ಇಲ್ಲಿ ಬಾವಿ ಇತ್ತು ನೋಡಿದ್ರಲ್ಲ. ಈ ತೋಟಗಳ ಮಧ್ಯದಲ್ಲಿ ನಾವು ಒಂದು ಸುಂದರವಾದ ಜಲಪಾತವನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್. ನಾವಿವತ್ತು ಫ್ಯಾಮಿಲಿ ಸಮೇತ ಹೊರಟಿದ್ದೇವೆ. ನೋಡಿ, ತುಂಬ ತೋಟಗಳ ಮಧ್ಯೆ ಕಡಿದಾದ ದಾರಿ ಎಲ್ಲ ಇದೆ. ನಾವು ಉದ್ದದಾಚೆಯಿಂದಾಗಿ ಕೆಳಗೆ ಇಳ್ಕೊಂಡು ಬಂದಿದ್ದೇವೆ. ನೋಡಿ, ಸುಂದರವಾದ ಜಾಗ. ಇದನ್ನು ತಪ್ಪದೇ ವೀಕ್ಷಿಸಿ ಹಲವಾರು ಜನಗಳಿಗೆ ಕಳಿಸಿ ಈ ಒಂದು ಸುಂದರವಾದಂಥ ಜಲಪಾತವನ್ನು ನೋಡಿ. ಹಾಯ್ ಫ್ರೆಂಡ್ಸ್, ನೋಡಿ, ಇಲ್ಲಿ ಧುಮ್ಮಿಕ್ಕಿ ಹರಿಯುವಂಥ ಜಲಪಾತವನ್ನು ನೋಡಿ. ಈ ಜಲಪಾತಕ್ಕೆ ಕಲ್ಲಕೆರೆ ಅಂತ ಹೇಳ್ತಾರೆ. ಅಂದರೆ ಕಲ್ಲಕೆರೆ ಅಂದರೆ ತುಳುವಿನಲ್ಲಿ ಕನಿಲಕೆರೆ ಅನ್ನುವಂತಹ ಒಂದು ಹೆಸರಿತ್ತು. ಆ ಕ್ರಮೇಣ ಕ್ರಮೇಣ ಕಲ್ಲಕೆರೆ ಕಲ್ಲಿನ ಕೋಟೆಯಲ್ಲಿ ನಿರ್ಮಿತವಾಗಿರುವಂತಹ ಈ ಕೆರೆಯನ್ನು ಕಲ್ಲಕೆರೆ ಅಂತ ಆಡುಭಾಷೆಯಲ್ಲಿ ಕರೀತಾ ಬಂದರು. ಆ ನಂತರ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಪ್ರದೇಶದಲ್ಲಿ ಕಳಿಲೇಶ್ವರ ಎನ್ನುವ ಮುನಿ ತಪಸ್ಸು ಮಾಡಿದ ಜಾಗ ಅಂತ ಹೇಳ್ತಾರೆ. ನಮಗೆ ಗೊತ್ತಿಲ್ಲ, ಹಿರಿಯರ ಒಂದು ಮಾತಲ್ಲಿ ನಾವು ಕೇಳ್ಪಟ್ಟಂಥ ವಿಚಾರ ಅಂದರೆ ತುಂಬ ಸಾವಿರಾರು ವರ್ಷಗಳ ಹಿಂದೆ ಈ ಒಂದು ಪ್ರದೇಶದಲ್ಲಿ ಆಲದ ಮರ ಇದೆ ಅಲ್ಲಿ ಮೇಲ್ಗಡೆಯಿಂದ. ಆ ಆಲದ ಮರದ ಅಡಿಯಲ್ಲಿ ಕಳಿಲೇಶ್ವರ ಎನ್ನುವಂತಹ ಮುನಿ ಈ ಪ್ರದೇಶದಲ್ಲಿ ತಪಸ್ಸು ಮಾಡಿದ ಜಾಗ ಅಂತ ಹೇಳ್ತಾರೆ. ಮತ್ತೊಂದು ವಿಚಾರ ಏನಂತ ಹೇಳಿದರೆ, ಇಲ್ಲಿ ಕನಿಲೆ ಕೆರೆ ಅಂತ ತುಳುವಿನಲ್ಲಿ ಕರೀತಾರೆ. ಅಂದರೆ ಕನಿಲೆ ಅಂತ ಹೇಳಿದರೆ ಈ ಬಿದಿರಿನಲ್ಲಿ ಬರುವಂತಹ ಮುಗ್ಗನ್ನು ನಾವು ಕನಿಲೆ ಅಂತ ಹೇಳ್ತೇವೆ. ಅದರಲ್ಲಿ ಈ ಆಟಿ ಅಮಾವಾಸ್ಯೆ ಸಮಯದಲ್ಲಿ ಎಲ್ಲ ಈ ಪದಾರ್ಥ ಎಲ್ಲ ಮಾಡಿ ತಿನ್ನುವಂತಹದ್ದು ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ಮಾಡ್ತೇವೆ. ಈ ಕನಿಲೆ ಬೆಳೆದಿರ್ತಕ್ಕಂಥ ಮುಂಚೆ ತುಂಬ ಅಂದರೆ ತುಂಬ ಬೆಟ್ಟದ ನಡುವಲ್ಲಿ ಆ ಒಂದು ಕನಿಲೆಗಳ ರಾಶಿಯಲ್ಲಿ ಕಲ್ಲಿನ ಮಧ್ಯದಲ್ಲಿ ಹರಿದು ಬಂದಂತಹ ನೀರನ್ನು ಕನಿಲೆ ಕೆರೆ ಅಂತ ಕೂಡ ಕರೆಯುವುದು ಉಂಟು ಅಂತ ಹೇಳ್ತಾರೆ. ಈ ಒಂದು ಪ್ರದೇಶ ಅಮ್ಮುಂಜೆ ಗ್ರಾಮ ಅಂದರೆ ಮಂಗಳೂರಿನ ಅಮ್ಮುಂಜೆ ಗ್ರಾಮದಲ್ಲಿ ಕಾಣ ಸಿಗುವಂತಹ ಈ ಒಂದು ಜಲಪಾತ. ಈ ಪ್ರದೇಶಕ್ಕೆ ಮುಡಾಯಿ ಕೋಡಿ ಎನ್ನುವಂಥ ಹೆಸರಿದೆ. ಈ ಒಂದು ಜಲಪಾತ ನೋಡಲಿಕ್ಕೆ ಹೋಗುವಂತಹ ಒಂದು ದಾರಿ ಕಡಿದಾಗಿರೋದ್ರಿಂದ ಇದೊಂದು ಹಿಡನ್ ಪ್ಲೇಸ್ ಅಂತ ಹೇಳ್ಬೋದು, ಹಿಡನ್ ಫಾಲ್ಸ್ ಅಂತ ಕರೀಬೋದು. ಯಾಕಂತ ಹೇಳಿದ್ರೆ ಅಲ್ಲಿ ಕಡಿದಾದ ದಾರಿ, ಹಾಗಾಗಿ ಎಲ್ಲರೂ ಸಾಮಾನ್ಯ ಜನಗಳಿಗಂತ ಹೋಗ್ಲಿಕ್ಕಂತ ತುಂಬಾ ಕಷ್ಟ. ಆದ ಕಾರಣ ಅಲ್ಲಿ ಹಿಡನ್ ಪ್ಲೇಸ್ ಅಂತ ಹೇಳ್ಬೋದು. ಯಾರಿಗೂ ಇದೊಂದು ಮರೆಮಾಚಿ ಕುಳಿತಂತಹ ಒಂದು ಜಲಪಾತ ಅಂತ ಹೇಳ್ಬೋದು. ಈಗಾಗಲೇ ಕೆಲವರು ಈ ತುಂಬ ಯುವಕರಂತೂ ಬಂದು ಅಲ್ಲಿ ಮೋಜು ಮಸ್ತಿ ಮಾಡಿಕೊಂಡು ಹೋಗುವಂತಹ ಈ ಒಂದು ಜಾಗ ತುಂಬಾ ಖುಷಿ ಕೊಡುವಂಥ ಜಾಗ. ಈ ಒಂದು ಜಲಪಾತದ ವಿಶೇಷತೆಗಳನ್ನು ನಾನು ನಿಮಗೆ ತಿಳಿಸ್ಬೇಕಂತಲೇ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ತುಂಬಾ ಸಖತ್ತಾಗಿದೆ, ಎಲ್ಲರೂ ಬಂದು ವೀಕ್ಷಿಸುವಂತಹ ಒಂದು ಜಲಪಾತ ಇದೆ. ಯಾಕಂತ ಹೇಳಿದ್ರೆ ಅಷ್ಟೊಂದು ರಭಸವಾಗಿ ಆ ಮೇಲಿನ ಗುಡ್ಡದ ಪ್ರದೇಶದಿಂದ ಹರಿದು ಬರುವಂಥ ನೀರು ಬರುವ ರಭಸಕ್ಕೆ ಅಲ್ಲಿ ಹಾಲಿನ ಒಂದು ಕೆನೆ ಥರ ಹಾಲು ಯಾವ ರೀತಿ ಹಾಲು ಇದು ನೋಡಿ ಬೆಳ್ಳ ಬೆಳ್ಳಗೆ ಆಗಿ ಆ ಥರ ಒಂದು ಬಿಳಿ ಬಿಳಿಯಾಗಿ ಒಂದು ಹತ್ತಿಕೊಂಡು ಹೋಗುವಂಥ ನೀರನ್ನು ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ಎಲ್ಲರೂ ಒಂದು ಬಂದು ನೋಡುವಂತಹ ಒಂದು ಅತ್ಯಂತ ಸುಂದರವಾದಂತಹ ಈ ನಮ್ಮ ಬಂಟ್ವಾಳದಲ್ಲಿ ಸಿಗುವಂತಹ ಈ ಒಂದು ಫಾಲ್ಸ್ ಅಂತ ಹೇಳ್ಬೋದು. ಬಂಟ್ವಾಳ ಮತ್ತು ಮಂಗಳೂರು ತಾಲೂಕಿನ ಮಧ್ಯದಲ್ಲಿರೋದ್ರಿಂದ ಈ ಫಾಲ್ಸನ್ನು ಬಂಟ್ವಾಳದ ಫಾಲ್ಸ್ ಅಂತೂ ಹೇಳ್ತಾರೆ. ಕೆಲವರು ಮಂಗಳೂರು ತಾಲೂಕಿನ ಫಾಲ್ಸ್ ಅಂತೂ ಕರೀತಾರೆ. ಯಾಕಂತ ಹೇಳಿದರೆ ಇದು ರಾಮುಂಜೆ ಗ್ರಾಮದಲ್ಲಿ ಇರುವಂಥದ್ದು, ಮುಡಾಯಿ ಕೋಡಿ ಅನ್ನುವಂಥ ಪ್ರದೇಶದಲ್ಲಿ ಕಾಣಿಸುತ್ತದೆ ನಿಮಗೆ. ಮಳೆಗಾಲ ಬಂತು ಅಂತ ಹೇಳಿದರೆ ಇಲ್ಲಿನ ಯುವಕರಿಗಂತೂ ತುಂಬಾ ಖುಷಿ ಅಂತ ಕೊಡುವಂಥ ಜಾಗ ಅಂತ ಹೇಳಿದರೆ ಇದೊಂದು ಫಾಲ್ಸ್ ಬಂಧುಗಳೇ. ಖಂಡಿತವಾಗಿಯೂ ಇಲ್ಲಿ ನೀವು ಹೊಳಲಿ ದೇವಸ್ಥಾನಕ್ಕೆ ಬಂದರೆ ಈ ಒಂದು ಜಾಗವನ್ನು ನೋಡಲೇಬೇಕು, ಅಷ್ಟು ಸುಂದರವಾಗಿದೆ. ಹೊಳಲಿಗೆ ಹತ್ರ ಒಂದು ಸಾಧಾರಣ ಒಂದು 4-5 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಒಂದು ಪ್ರದೇಶ, ಈ ಒಂದು ಫಾಲ್ಸನ್ನು ನೋಡಲೇಬೇಕು, ಅಷ್ಟು ಸುಂದರವಾಗಿದೆ. ಈ ಪ್ರದೇಶಕ್ಕೆ ಹೋಗಲಿಕ್ಕೆ ನಮಗೆ 2 ದಾರಿ ಇರೋದ್ರಿಂದ 2-3 ಹತ್ತಾರು ಕಾಲು ದಾರಿ ಇದೆ. ಅದಂದರೆ ಯಾರ್ದೋ ತೋಟಗಳ ಮಧ್ಯದಲ್ಲಿ ಹೋಗಿರೋದ್ರಿಂದ ವ್ಯಂಜನ ಪದವಿಗೆ ಬಂದ್ರಂತೂ ಇದೊಂದು ಈ ಫಾಲ್ಸ್ ತುಂಬಾ ಹತ್ತಿರ ಆಗುತ್ತೆ. ವ್ಯಂಜನ ಪದವಿನಲ್ಲಿರುವಂತಹ ಒಂದು ಕಾಲೇಜ್ ಇದೆ, ಗೌರ್ಮೆಂಟ್ ಕಾಲೇಜ್. ಆ ಗೌರ್ಮೆಂಟ್ ಕಾಲೇಜಿನ ಎದುರುಗಡೆಯಿಂದ ಹೋದ್ರಂತೂ ಕೆಳಗಿಳಿದ್ರೆ ಮುಡಾಯಿ ಕೊಡಿ ಸಿಗುತ್ತೆ. ಆ ಪ್ರದೇಶ ತುಂಬಾ
ಇಳಿಜಾರಾಗಿರುತ್ತೆ. ತುಂಬ ಜಾಗರೂಕವಾಗಿ ಬರಬೇಕು. ಮಕ್ಕಳೆಲ್ಲೂ ತುಂಬ ಖುಷಿಪಟ್ಟರು. ಆನಂತರ ನಾವು ಹಿಂದಿರುಗಿ ಬಂದ್ವಿ. ನೋಡಿ ಇಲ್ಲಿ ತೋಟಗಳ ಮಧ್ಯೆ ನೋಡಿ ಈ ಕಂಗು ತೋಟ ಇದೆ ಇಲ್ಲಿ. ಅರಶಿನ ಎಲೆಯ ಗಿಡಗಳು ತುಂಬಾ, ಅಲ್ಲಿ ಕಡಿದಾದ ದಾರಿ ಇದೆ, ಕಡಿದಾದ ಈ ಎರಡು ಮನೆಗಳು ಸಿಗ್ತವೆ ನೋಡಿ. ಆದರೆ ಅಲ್ಲಿ ವಾಸವಾಗಿಲ್ಲ ಯಾರು ಕೂಡ. ಈ ಮನೆಯ ಹಿಂದ್ಗಡೆಯಿಂದ ನಾವು ಬರ್ತಾ ಇದ್ದೇವೆ ನೋಡಿ. ಅದು ಅಂದರೆ ತುಂಬ ಕಡಿದಾದ ದಾರಿ, ಅಲ್ಲಿ ತುಂಬ ಈ ಎತ್ತರ ತಗ್ಗು ಅಂತ ಹೇಳ್ತೇವಲ್ಲ, ಗುಡ್ಡ ಪ್ರದೇಶದಲ್ಲಿ ನಾವು ನಡ್ಕೊಂಡು ಹೋಗೋ ಯಾವ ರೀತಿ ಇರುತ್ತೆ ಆ ಥರ ಇದೆ. ಅಂದರೆ ಜಾರುವಂಥ ಪ್ರದೇಶವೂ ಹೌದು, ಮತ್ತು ತುಂಬ ಸೇಫ್ಟಿಯಾಗಿ ಹೋಗಬೇಕಾಗ್ತದೆ ನಾವು ನೋಡಿ. ಇಲ್ಲಿ ಇನ್ನೊಂದು ದಾರಿ ಇದೆ ಅಲ್ಲಿ ಹೋಗಲಿಕ್ಕೆ, ಅಂದರೆ ಆ ದಾರಿಯಲ್ಲಿ ನಾವು ಹೋಗಲಿಲ್ಲ ನೋಡಿ. ಇಲ್ಲಿ ಬರುವಾಗ, ಈ ಜಾಗದಲ್ಲಿ ಬರುವಾಗ ನಮಗೆ ಇನ್ನೊಂದು ದಾರಿ ಸಿಗ್ತದೆ ನೋಡಿ, ತೋರಿಸ್ತೇನೆ. ಇದೊಂದು ನಮಗೆ ಹೋಗುವಂಥ ದಾರಿ. ಇನ್ನೊಂದು ದಾರಿ ಈ ಕಡೆಗೆ ಬಂದರೆ ಈ ಲೆಫ್ಟ್ ಸೈಡಲ್ಲಿ ನೋಡಿ ನೋಡಿ ನೋಡಿ, ಇಲ್ಲಿ ಇಳ್ಕೊಂಡು ಹೋದರೆ ಇದೊಂದು ಓಣಿ ಥರ ಇದೆ ನೋಡಿ. ಈ ಓಣಿ ಥರದಲ್ಲಿ ನಡ್ಕೊಂಡು ಹೋದರೆ ಆ ಜಾಗಕ್ಕೆ ಹೋಗಿ ಮುಟ್ತದೆ ಅಂತ ಕೆಲವರು ಹೇಳ್ತಾರೆ. ಇದಂತೂ ಮೇನ್ ಪ್ಲೇಸ್, ಮೇನ್ ಜಾಗ. ಇದು ರೋಡ್ ಆಗಿದೆ ಇಲ್ಲಿ, ಆಲ್ರೆಡಿ ಕಾಂಕ್ರೀಟ್ ರೋಡು ರನ್ನಿಂಗಲ್ಲಿ ಇದೆ. ನಾವು ಅಂದರೆ ತುಂಬ ಹತ್ತಿಕೊಂಡು ಬರಬೇಕಾಗ್ತದೆ. ಇದು ಆ ಜಲಪಾತ ತುಂಬ ಕೆಳಗಡೆ ಇರೋ ಜಾಗದಲ್ಲಿ ಇರೋದ್ರಿಂದ ನಮಗೆ ತುಂಬ ಸಮಸ್ಯೆ ಆಯಿತು ಹೋಗಲಿಕ್ಕೆ. ಆದರೆ ಮಕ್ಕಳಿಗೆ ಅದು ಜಾಲಿಯಾಗಿ ಹೋಗಿ ಬಂದೆವು ಅಷ್ಟೇ. ಹಾಗಾಗಿ ತುಂಬ ಆನಂತರ ಮೇಲ್ಗಡೆ ಬರುವಾಗ ನಮಗೆ ಸಿಗುವಂಥ ಈ ಒಂದು ವ್ಯೂಸ್ ತುಂಬಾ ಅದ್ಭುತವಾಗಿದೆ ಬಂಧುಗಳೇ. ಫ್ರೆಂಡ್ಸ್, ನಾನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ತಪ್ಪದೇ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ತೆ.